ಪತ್ರಿಕಾ ಸ್ವಾತಂತ್ರ್ಯ ಬಿಕ್ಕಟ್ಟಿನಲ್ಲಿದೆ ಪತ್ರಕರ್ತರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇದ್ ನಾನು ಜಿ ಎಂ ಪವಿತ್ರ ಭಾರತದಲ್ಲಿ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಪತ್ರಕರ್ತರ ಮೇಲೆ ನಡೀತಿರೋ ಹಿಂಸಾಚಾರ ಹೆಚ್ಚಾಗ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಬಿಜೆಪಿ ಆಡಳಿತದಲ್ಲಿ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಬಿಕ್ಕಟ್ಟಿನಲ್ಲಿದೆ ಪ್ರತಿ ವರ್ಷ ಸರಾಸರಿ ಮೂರು ಅಥವಾ ನಾಲ್ಕು ಪತ್ರಕರ್ತರನ್ನ ಕೊಲ್ಲಲಾಗ್ತಾ ಇದೆ ಮಾಧ್ಯಮಗಳಿಗೆ ವಿಶ್ವದ ಅತ್ಯಂತ ಅಪಾಯಕಾರಿ ರಾಷ್ಟ್ರಗಳಲ್ಲಿ ಭಾರತ ಒಂದು ಮೋದಿ ಅಧಿಕಾರಕ್ಕೆ ಬಂದ ನಂತರ ನಮ್ಮ ದೇಶದ ಮೀಡಿಯಾಗಳು ಅನಧಿಕೃತ ತುರ್ತು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದನ್ನ ನಾವು ಹೇಳ್ತಾ ಇರೋದಲ್ಲ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಆರ್ ಎಸ್ ಎಫ್ ಅನ್ನೋ ಅಂತಾರಾಷ್ಟ್ರೀಯ ಸಂಸ್ಥೆ ಹೇಳಿರೋದು ಫ್ರಾನ್ಸ್ ಮೂಲದ ಈ ಅಂತಾರಾಷ್ಟ್ರೀಯ ಸಂಸ್ಥೆಯು ವಿಶ್ವದಾದ್ಯಂತ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕವನ್ನ ಬಿಡುಗಡೆ ಮಾಡಿದೆ ಈ ಸೂಚ್ಯಂಕದಲ್ಲಿ ನೂರ ಎಂಬತ್ತು ದೇಶಗಳ ಪೈಕಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯದ ವಿಚಾರದಲ್ಲಿ ನೂರ ಐವತ್ತೆರಡನೇ ಸ್ಥಾನದಲ್ಲಿರೋ ಪಾಕಿಸ್ತಾನಕ್ಕಿಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಭಾರತ ಇದೆ ಅಂತ ಈ ಸೂಚ್ಯಂಕ ಹೇಳುತ್ತೆ ಮೊದಲ ಸ್ಥಾನದಲ್ಲಿ ನಾರ್ವೆ ಇದ್ರೆ ಎರಡನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ ನಾಲ್ಕು ವರ್ಷದ ಹಿಂದೆ ಭಾರತ ನೂರ ನಲವತ್ತನೇ ಸ್ಥಾನದಲ್ಲಿತ್ತು ಪಾಕ್ ಒಂದೆರಡು ಸ್ಥಾನ ಮೇಲಿತ್ತು ಆದ್ರೆ ಈಗ ಪಾಕ್ ಗಿಂತ ಏಳು ಸ್ಥಾನ ಕೆಳಗಿದೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಿಜೆಪಿ ಮತ್ತು ಮಾಧ್ಯಮದಲ್ಲಿ ಹೆಚ್ಚು ಪ್ರಾಬಲ್ಯ ಹೊಂದಿರುವ ಕುಟುಂಬಗಳ ನಡುವೆ ಹೊಂದಾಣಿಕೆ ನಡೆದಿದೆ ನಮ್ಮ ದೇಶದ ಅತಿ ಶ್ರೀಮಂತ ವ್ಯಕ್ತಿ ರಿಲಯನ್ಸ್ನ ಮುಖ್ಯಸ್ಥ ಮುಖೇಶ್ ಅಂಬಾನಿ ಪ್ರಧಾನಿ ಮೋದಿಯವರ ಆಪ್ತ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಈ ಅಂಬಾನಿ ದೇಶದಲ್ಲಿರೋ ಎಪ್ಪತ್ತಕ್ಕೂ ಹೆಚ್ಚು ಮಾಧ್ಯಮದ ಮಾಲೀಕರು ಅನ್ನೋದು ನಿಮಗೆ ಗೊತ್ತಿದೆಯಾ ಈ ಮೀಡಿಯಾಗಳನ್ನು ಎಂಟುನೂರು ಮಿಲಿಯನ್ಗೂ ಹೆಚ್ಚು ಭಾರತೀಯರು ಫಾಲೋ ಮಾಡ್ತಾ ಇದ್ದಾರೆ ಇನ್ನು ದೇಶದ ಎರಡನೇ ಶ್ರೀಮಂತ ವ್ಯಕ್ತಿ ಅದಾನಿ ಗ್ರೂಪ್ನ ಗೌತಮ್ ಅದಾನಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ ಡಿ ಟಿವಿ ಚಾನೆಲ್ ಅನ್ನ ವಶಕ್ಕೆ ಪಡ್ಕೊಂಡ್ರು ಇದು ಮೇನ್ ಸ್ಟ್ರೀಮ್ ಮೀಡಿಯಾದ ನೋಟವನ್ನೇ ಬದಲಾವಣೆ ಮಾಡಿಬಿಡ್ತು ಇನ್ನು ಗೋಧಿ ಮೀಡಿಯಾ ಬಗ್ಗೆ ಈ ಅಂತಾರಾಷ್ಟ್ರೀಯ ಸಂಸ್ಥೆ ಕೂಡ ಉಲ್ಲೇಖಿಸಿದೆ ಇತ್ತೀಚೆಗೆ ಭಾರತದಲ್ಲಿ ಬಿಜೆಪಿ ಪರವಾಗಿರುವಂತಹ ಗೋಧಿ ಮೀಡಿಯಾಗಳು ಹೆಚ್ಚಾಗ್ತಾ ಇದೆ ಹಳೆಯ ಭಾರತೀಯ ಮಾದರಿಯಾದ ಪತ್ರಿಕಾ ಮಾಧ್ಯಮದಲ್ಲಿನ ಬಹುತ್ವದ ಮೇಲೆ ಒತ್ತಡವಿದೆ ಅಂತ ಆರ್ ಎಸ್ ಎಫ್ ಹೇಳುತ್ತೆ ಪ್ರಧಾನಿ ಮೋದಿ ಪತ್ರಕರ್ತರನ್ನ ಟೀಕೆ ಮಾಡ್ತಾರೆ ಅವರನ್ನ ತನ್ನ ಮಧ್ಯವರ್ತಿಗಳಂತೆ ನೋಡ್ತಾರೆ ಸರ್ಕಾರನ ಟೀಕೆ ಮಾಡೋ ಪತ್ರಕರ್ತರಿಗೆ ಬಿಜೆಪಿ ಬೆಂಬಲಿತ ಟ್ರೋಲ್ಗಳ ಮೂಲಕ ಕಿರುಕುಳ ನೀಡಲಾಗತ್ತೆ ಅಂತಾನು ಈ ಅಂತಾರಾಷ್ಟ್ರೀಯ ವರದಿ ಹೇಳುತ್ತೆ ಪತ್ರಿಕಾ ಸ್ವಾತಂತ್ರ್ಯ ಅಂತ ಪ್ರತ್ಯೇಕವಾಗಿ ಸಂವಿಧಾನದಲ್ಲಿ ಇಲ್ಲ ಆದ್ರೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಈ ಪತ್ರಿಕಾ ಸ್ವಾತಂತ್ರ್ಯ ಬರುತ್ತೆ ಆದ್ರೆ ಭಾರತ ಸರ್ಕಾರ ದೇಶದ್ರೋಹ ಮಾನನಷ್ಟ ಮೊಕದ್ದಮೆ ದೇಶ ವಿರೋಧಿ ಕೃತ್ಯದ ಕಾನೂನನ್ನ ಬಳಸಿಕೊಂಡು ಮಾಧ್ಯಮನ ನಿಯಂತ್ರಣ ಮಾಡ್ತಾ ಇದೆ ಭಯೋತ್ಪಾದನೆ ವಿರೋಧಿ ಕಾನೂನನ್ನ ಪತ್ರಕರ್ತರ ಮೇಲೆ ಬಳಸಲಾಗ್ತಿದೆ ಅಂತ ಆರ್ ಎಫ್ ಉಲ್ಲೇಖಿಸಿದೆ ಭಾರತದಲ್ಲಿ ಪ್ರಮುಖ ವಿಪಕ್ಷ ಕಾಂಗ್ರೆಸ್ ಮತ್ತು ಇತರ ಪ್ರಾದೇಶಿಕ ಪಕ್ಷ ಕೂಡ ಪತ್ರಕರ್ತರ ವಿರುದ್ಧ ಕಾನೂನನ್ನು ಬಳಸಿಕೊಂಡಿದೆ ಆದರೆ ಮೋದಿಯವರು ಮಾಧ್ಯಮಗಳನ್ನ ಕಂಟ್ರೋಲ್ ಮಾಡೋಕೆ ಸರ್ಕಾರವನ್ನು ಟೀಕೆ ಮಾಡೋರನ್ನ ಮೌನವಾಗಿಸೋಕೆ ಅವಕಾಶ ನೀಡೋ ಕಾನೂನುಗಳನ್ನು ರೂಪಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ದೂರ ಸಂಪರ್ಕ ಕಾಯ್ದೆ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ಮಸೂದೆ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆ ಮೋದಿ ಸರ್ಕಾರ ರೂಪಿಸಿರೋದು ಅಂತ ಆರ್ ಎಸ್ ಎಫ್ ವರದಿ ಮಾಡಿದೆ ಭಾರತದಲ್ಲಿ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಜನರು ಮನೆಯಲ್ಲಿ ಟಿವಿ ನೋಡ್ತಾರೆ ಭಾರತದಲ್ಲಿ ಒಟ್ಟಾಗಿ ಒಂಬೈನೂರು ಖಾಸಗಿ ಒಡೆತನದ ಟಿ ವಿ ಚಾನೆಲ್ಗಳಿದೆ ಅದರಲ್ಲಿ ಅರ್ಧದಷ್ಟು ಸುದ್ದಿ ಮಾಧ್ಯಮಗಳು ಸಾರ್ವಜನಿಕ ಟಿವಿ ದೂರದರ್ಶನ ಇಪ್ಪತ್ತ್ ಮೂರು ಭಾಷೆಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಲಕ್ಷಾಂತರ ವೀಕ್ಷಕರು ಇದನ್ನು ನೋಡ್ತಾರೆ ಸುಮಾರು ಇಪ್ಪತ್ತು ಸಾವಿರ ದಿನಪತ್ರಿಕೆ ಸೇರಿ ಒಂದು ಲಕ್ಷದ ನಲವತ್ತು ಸಾವಿರ ಪಬ್ಲಿಕೇಶನ್ಗಳು ಇಪ್ಪತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿದೆ ಆನ್ಲೈನ್ ಮಾಧ್ಯಮಗಳು ಕೂಡ ಇದೆ ಇದನ್ನ ಹೆಚ್ಚಾಗಿ ಜನರು ನೋಡ್ತಾರೆ ನಮ್ಮ ದೇಶದಲ್ಲಿ ಒಂದು ಮಾಧ್ಯಮ ನಡಿಬೇಕಾದ್ರೆ ಜಾಹೀರಾತು ಆದಾಯ ಕೂಡ ಮುಖ್ಯ ಆಗತ್ತೆ ಇದನ್ನೇ ಬಿಜೆಪಿ ಬಳಸ್ಕೊಳ್ತಾ ಇದೆ ಅನ್ನೋದು ಸಾಮಾನ್ಯವಾಗಿ ಆಡೋ ಮಾತು ಆದ್ರೆ ಜಾಹೀರಾತಿನ ಮೂಲಕ ಮಾಧ್ಯಮಗಳನ್ನ ಬಿಜೆಪಿ ಸರ್ಕಾರ ಹೇಗೆ ಖರೀದಿ ಮಾಡ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ಸಂಸ್ಥೆ ಹೇಳಿದೆ ನರೇಂದ್ರ ಮೋದಿ ಸರ್ಕಾರ ಸಾವಿರಾರು ಕೋಟಿ ಸಾರ್ವಜನಿಕ ಫಂಡ್ ಅನ್ನ ಜಾಹೀರಾತಿಗಾಗಿ ಬಳಸ್ಕೊಳ್ತಾ ಇದೆ ಅಂತ ಈ ವರದಿ ಹೇಳಿದೆ ಹಲವಾರು ಸಣ್ಣ ಮಾಧ್ಯಮಗಳು ಈ ಫಂಡ್ ಮೇಲೆನೆ ಡಿಪೆಂಡ್ ಆಗಿರತ್ತೆ ಅದರಿಂದಾಗಿ ಕೇಂದ್ರ ರಾಜ್ಯ ಸರ್ಕಾರ ಫಂಡಿಂಗ್ ಮಾಡಿ ಮೀಡಿಯಾಗಳಿಗೆ ಸೆನ್ಸಾರ್ ಹಾಕತ್ತೆ ಒತ್ತಡ ಹಾಕತ್ತೆ ಅಂತ ಆರ್ ಎಸ್ ಎಫ್ ತನ್ನ ವರದಿಯಲ್ಲಿ ಹೇಳಿದೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರವು ಖಾಸಗಿ ಸರ್ಕಾರಿ ಎರಡೂ ರೀತಿಯ ಮಾಧ್ಯಮಗಳನ್ನು ನಿಯಂತ್ರಣ ಮಾಡುತ್ತೆ ಅದಕ್ಕೆ ಮುಖ್ಯ ಕಾರಣ ಪ್ರಧಾನಿ ಆಪ್ತರಾದ ಅದಾನಿ ಅಂಬಾನಿ ಕೈಲಿ ಮಾಧ್ಯಮಗಳು ಇರೋದು ಈ ಹಿಂದೆ ಪತ್ರಿಕೋದ್ಯಮಕ್ಕೆ ಅಂದ್ರೆ ಇದಪ್ಪ ಅಂತ ಎನ್ ಡಿ ಟಿ ವಿಯ ಉದಾಹರಣೆಯಾಗಿ ಬಳಸಲಾಗ್ತಾ ಇತ್ತು ಆದರೆ ಅದನ್ನು ಕೂಡ ಅದಾನಿ ಸಂಸ್ಥೆ ಖರೀದಿ ಮಾಡ್ಕೊಂಡ್ಬಿಟ್ಟಿದೆ ಭಾರತದ ವೈವಿಧ್ಯತೆ ಮತ್ತು ಮಾಧ್ಯಮದಲ್ಲಿರೋ ವೈವಿಧ್ಯತೆ ಬಗ್ಗೆಯೂ ಸಹ ಆರ್ ಎಸ್ ಎಫ್ ತನ್ನ ವರದಿಯಲ್ಲಿ ಪ್ರಸ್ತಾಪ ಮಾಡಿದೆ ಭಾರತದ ವೈವಿಧ್ಯತೆ ಮಾಧ್ಯಮ ಕ್ಷೇತ್ರದಲ್ಲಿ ಕಾಣೋದಿಲ್ಲ ಮಾಧ್ಯಮದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೆಚ್ಚಾಗಿ ಹಿಂದೂ ಮೇಲ್ವರ್ಗದ ಪುರುಷರಿದ್ದಾರೆ ಇದು ಲೇಖನದ ಮೇಲೆ ವರದಿ ಮೇಲೆ ಪರಿಣಾಮ ಬೀರ್ತಾ ಇದೆ ಉದಾಹರಣೆ ನೀಡಬೇಕು ಅಂತಂದ್ರೆ ಸಂಜೆಯ ಶೋಗಳಲ್ಲಿ ಮಹಿಳಾ ಅತಿಥಿಗಳು ಶೇಕಡ ಹದಿನೈದಕ್ಕಿಂತ ಕಡಿಮೆ ಇರ್ತಾರೆ ಹಿಂದಿ ರಾಷ್ಟ್ರೀಯತಾವಾದಿ ಸಿದ್ಧಾಂತದ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ ಹೆಚ್ಚಿನ ಟಿವಿ ಮಾಧ್ಯಮಗಳು ವಿಶೇಷವಾಗಿ ಹಿಂದಿ ಟಿವಿ ಮಾಧ್ಯಮಗಳು ಧಾರ್ಮಿಕ ಸುದ್ದಿಯನ್ನ ಹೆಚ್ಚಾಗಿ ಮಾಡುತ್ತೆ ಅದರಲ್ಲೂ ಮುಸ್ಲಿಮರ ಮೇಲೆ ದ್ವೇಷ ಹೆಚ್ಚಾಗಿದೆ ಅಂತ ಅಂತಾರಾಷ್ಟ್ರೀಯ ಸಂಸ್ಥೆ ಆರ್ ಎಸ್ ಎಫ್ ಪ್ರತಿಪಾದಿಸಿದೆ ಪ್ರತಿ ವರ್ಷ ಸರಾಸರಿ ಮೂರು ಅಥವಾ ನಾಲ್ಕು ಪತ್ರಕರ್ತರು ತಮ್ಮ ಕೆಲಸದ ವಿಚಾರದಲ್ಲಿ ಕೊಲೆ ಆಗ್ತಾ ಇದ್ದಾರೆ ಭಾರತದ ಮಾಧ್ಯಮಗಳು ವಿಶ್ವದ ಅತ್ಯಂತ ಅಪಾಯಕಾರಿ ರಾಷ್ಟ್ರಗಳಲ್ಲಿ ಒಂದಾಗಿದೆ ಸರ್ಕಾರವನ್ನ ಟೀಕೆ ಮಾಡಿದ್ರೆ ಆ ಪತ್ರಕರ್ತರಿಗೆ ಕಿರುಕುಳ ನೀಡಲಾಗತ್ತೆ ಬೆದರಿಕೆ ಹಾಕಲಾಗತ್ತೆ ದಾಳಿ ಮಾಡಲಾಗತ್ತೆ ಬಂಧನ ಮಾಡಲಾಗತ್ತೆ ಪತ್ರಕರ್ತರು ಪೊಲೀಸ್ ಅಧಿಕಾರಿಗಳ ಮತ್ತು ರಾಜಕೀಯ ಕಾರ್ಯಕರ್ತರ ಕ್ರಿಮಿನಲ್ ಗುಂಪುಗಳ ಭ್ರಷ್ಟ ಸ್ಥಳೀಯ ಅಧಿಕಾರಿಗಳ ಹಿಂಸೆಗೆ ಬಲಿಯಾಗ್ತಾರೆ ಹಿಂದುತ್ವದ ಪ್ರತಿಪಾದಕರು ಹಿಂದೂ ಬಲಪಂಥೀಯ ಸಿದ್ಧಾಂತದವರು ಸರ್ಕಾರದ ವಿರುದ್ಧ ಮಾತನಾಡಿದವರನ್ನ ದೇಶದ್ರೋಹಿಗಳು ಅಥವಾ ದೇಶ ವಿರೋಧಿ ಅಂತ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಘಟಿತವಾಗಿ ದ್ವೇಷ ಪ್ರಚಾರ ಮಾಡಲಾಗತ್ತೆ ಕೊಲೆಗೆ ಕರೆ ನೀಡಲಾಗತ್ತೆ ಮಹಿಳಾ ಪತ್ರಕರ್ತರನ್ನ ಗುರಿ ಮಾಡಿಕೊಂಡು ಅವರ ವೈಯಕ್ತಿಕ ಡೇಟಾವನ್ನ ಲೀಕ್ ಮಾಡಲಾಗತ್ತೆ ಕಾಶ್ಮೀರದ ಪರಿಸ್ಥಿತಿ ಅಂತೂ ಅಲ್ಲಿ ವರದಿಗಾರರ ಮೇಲೆ ಪೊಲೀಸ್ ಮತ್ತು ಅರೆಸೇನಾ ಪಡೆಗಳಿಂದ ಕಿರುಕುಳ ಹೆಚ್ಚಾಗ್ತಾ ಇದೆ ಕೆಲವರು ಹಲವಾರು ವರ್ಷಗಳಿಂದ ಇನ್ನೂ ಸಹ ಬಂಧನದಲ್ಲೇ ಇದ್ದಾರೆ ಅಂತ ಈ ಸಂಸ್ಥೆ ವರದಿ ಮಾಡಿದೆ ಒಟ್ನಲ್ಲಿ ಭಾರತ ಸರ್ವಾಧಿಕಾರದತ್ತ ಸಾಕ್ತಾ ಇರೋದನ್ನ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಹದಗೆಟ್ಟಿರೋದನ್ನ ಈ ವರದಿ ಸ್ಪಷ್ಟಪಡಿಸುತ್ತೆ ಅದರಲ್ಲೂ ಸರ್ಕಾರದ ವಿರುದ್ಧ ಮಾತನಾಡಿದ ಪತ್ರಕರ್ತರ ಹತ್ಯೆ ಹಲ್ಲೆ ಗಂಭೀರ ವಿಚಾರವಾಗಿದೆ ಈ ವರದಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ